ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾನು ನಿಮಗೆ ಆರೋಗ್ಯದಾಯಕವಾಗಿರುವಂಥ ಕಷಾಯನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಯಾಕಂದರೆ ಈಗಿರುವಂಥ ಕರೋನಾ ಸಿಚುವೇಷನಲ್ಲಿ ನಮ್ಮ ಹೆಲ್ತ್ ಬಗ್ಗೆ ನಾವು ಎಷ್ಟೇ ಕೇರ್ ತೊಗೊಂಡ್ರೂ ಕೂಡ ಅದು ತುಂಬಾ ಕಡಿಮೆ ಸ್ನೇಹಿತರೆ ಹಾಗಾಗಿ ಈ ಕಷಾಯನ ನೀವು ದಿನಕ್ಕೆ ಎರಡು ಬಾರಿ ಅಂದರೆ ಬೆಳಿಗ್ಗೆ ಮತ್ತು ಸಂಜೆ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂಥ ಗುಣ ಈ ಒಂದು ಕಷಾಯಕ್ಕಿದೆ ಸ್ನೇಹಿತರೆ. ಇದನ್ನು ಇಮ್ಯುನಿಟಿ ಬೂಸ್ಟ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಬನ್ನಿ ಇದನ್ನು ಮಾಡೋದು ಹೇಗೆ ಏನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು 10-15 ಎಲೆಗಳಷ್ಟು ತುಳಸಿ ಎಲೆಗಳನ್ನ ತೊಗೊಂಡಿದ್ದೀನಿ, ಹಾಗೆ ಸ್ವೀಟಿಗೆ ಬೆಲ್ಲ ತೊಗೊಂಡಿದ್ದೀನಿ ಸ್ನೇಹಿತರೆ, 2 ಟೀ ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ, 1/4 ಟೀ ಸ್ಪೂನಷ್ಟು ಅರಿಶಿನ ಬೇಕಾಗುತ್ತೆ. ಹಾಗೆಯೇ ಮೇಯ್ನಾಗಿ ನಾನಿಲ್ಲಿ ಒಂದು ಪೌಡ್ರನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಆ ಒಂದು ಕಷಾಯ ಪೌಡ್ರನ್ನ ಮಾಡೋದು ಹೇಗೆ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ, ಆ ಒಂದು ವಿಡಿಯೋಗಾಗಿ ಕಾಯ್ತಾ ಇರಿ. ನೋಡಿ, ಈ ತುಳಸಿ ಎಲೆ ಹಾಕೋದ್ರಿಂದ ಈ ಒಂದು ಕಷಾಯ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಳಸಿ ಎಷ್ಟು ಒಳ್ಳೆಯದು ಅಂತ ನಿಮಗೆಲ್ರಿಗೂ ಗೊತ್ತು, ಮನೆ ಮದ್ದು ಅಂತಲೇ ಹೇಳ್ಬೋದು. ಎಷ್ಟು ಆಯುರ್ವೇದದ ಗುಣಗಳು ಈ ಒಂದು ತುಳಸಿ ಎಲೆಯಲ್ಲಿದೆ ಸ್ನೇಹಿತರೆ, ನಮ್ಮ ಸ್ಕಿನ್ನಿಗೆ, ಕಣ್ಣಿಗೆ, ಹಾಗೆ ನಮ್ಮ ಹಲ್ಲಿಗೂ ಕೂಡ ಇದು ತುಂಬ ಒಳ್ಳೆಯದು. ಇಮ್ಯುನಿಟಿ ಪವರ್ ಇಂಪ್ರೂವ್ ಮಾಡೋ ಶಕ್ತಿ ಇದೆ ಇದಕ್ಕೆ. ಶೀತ, ಕೆಮ್ಮು, ಜ್ವರ ಹಾಗೆ ಗಂಟಲು ನೋವಿಗೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ಅಷ್ಟೇ ಅಲ್ಲ, ಇದರಲ್ಲಿ ವಿಟಮಿನ್ ಕೆ ಅಂಶ ಇದರಲ್ಲಿದೆ ಸ್ನೇಹಿತರೆ. ಇದು ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಬನ್ನಿ, ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲಿಗೆ ಗ್ಯಾಸ್ ಹಚ್ಚಿ ಟೀ ಪಾತ್ರೆನ ಇಟ್ಟು 2 ಗ್ಲಾಸಷ್ಟು ಹಾಲನ್ನ ಹಾಕ್ಕೊಳ್ತಿದ್ದೀನಿ, ಹಾಗೆ 1 ಗ್ಲಾಸಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ತುಳಸಿ ಎಲೆಗಳನ್ನ ಜಸ್ಟ್ ಒಂದ್ಸರಿ ನೀರಲ್ಲಿ ವಾಶ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ಸ್ನೇಹಿತರೆ. ಹಾಗೆಯೇ 1-1.5 ಟೀ ಸ್ಪೂನಷ್ಟು ಕಷಾಯ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ, 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಿದ್ದೀನಿ. ಈ ಅರಿಶಿನದಲ್ಲೂ ಕೂಡ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಹೆಲ್ತಿಗೆ ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ನೋಡಿ, ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಇದು ಕುದಿ ಬರಬೇಕು ಸ್ನೇಹಿತರೆ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಈ ಕಷಾಯನ ರೆಡಿ ಮಾಡ್ಕೊಳ್ಳಿ. ತುಂಬ ಜನಕ್ಕೆ ಟೀ ಕಾಫಿ ಕುಡಿಯೋಂಥ ಅಭ್ಯಾಸ ಇರುತ್ತೆ, ಆದರೆ ಆ ಟೀ ಕಾಫಿ ನಮ್ಮ ದೇಹಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಅದ್ರ ಬದಲಾಗಿ ಈ ಒಂದು ಕಷಾಯನ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ಕೂಡ ಇದು ಭಾಳ ಒಳ್ಳೆಯದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ, ವಯಸ್ಸಾದವ್ರ ತನಕ ಯಾರು ಬೇಕಾದರೂ ಈ ಒಂದು ಕಷಾಯನ ಕುಡಿಬೋದು ಸ್ನೇಹಿತರೆ. ಕುಡಿಲಿಕ್ಕೂ ಕೂಡ ಇದು ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ನೊರೆ ಬರೋ ತನಕನೂ ನಾವು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಚೆನ್ನಾಗಿ ಬಾಯ್ಲ್ ಆಗ್ಲಿಕ್ಕೆ ಬಿಡಿ, ಮಧ್ಯೆ ಸ್ಪೂನಲ್ಲಿ ಸೈಡಿಂದ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಚೆನ್ನಾಗಿ ಕುದಿ ಬಂದ ನಂತರ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೊನೆಯದಾಗಿ ನಾವಿಲ್ಲಿ 1-2 ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವೀಟಿಗೋಸ್ಕರ ಬೆಲ್ಲ ಹಾಕ್ಕೊಳ್ತಿದ್ದೀನಿ, ನೀವು ಬೇಕಾದರೆ ಜೇನುತುಪ್ಪ ಅಥವಾ ಶುಗರ್ ಬೇಕಾದರೂ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಬೆಲ್ಲ ಹಾಕಿ ಜಸ್ಟ್ ಒಂದ್ಸರಿ ಮಿಕ್ಸ್ ಮಾಡಿ, ತುಂಬ ಹೊತ್ತು ಕುದಿಸೋ ಹಾಗಿಲ್ಲ ಇದನ್ನು, ಯಾಕಂದರೆ ಬೆಲ್ಲ ಹಾಕಿದ ತಕ್ಷಣ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ. ಜಸ್ಟ್ ಒಂದು ಕುದಿ ಬಂದ ತಕ್ಷಣವೇ ಸ್ಟೌವ್ ಆಫ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನೀವು ಕೂಡ ಆ ಲೈಕಿಂದ ನನಗೆ ತುಂಬ ಇನ್ಸ್ಪೈರ್ ಆಗುತ್ತೆ. ನೀವು ಕೂಡ ಒಂದ್ಸರಿ ಕಷಾಯನ ಮಾಡ್ಕೊಂಡು ಕುಡೀರಿ, ತುಂಬ ಅಂದರೆ ತುಂಬ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ನೋಡಿ, ನಾನು ಈ ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಈ ಕಷಾಯವನ್ನು ಟ್ರೈ ಮಾಡಿ ನೋಡಿ, ಹೇಗಿತ್ತು ಟೇಸ್ಟು ಅಂತ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳ್ರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.